ಎಂಬಿ ಪಾಟೀಲರು ಸತತವಾಗಿ 30 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿ ದುಡಿಯುತ್ತಿದ್ದಾರೆ ಇವರ ಕೆಲಸವನ್ನ ಗುರುತಿಸಿದ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಸೋನಿಯಾ ಗಾಂಧಿ ಅವರು ಪ್ರಚಾರ ಸಮಿತಿಗೆ ಅಧ್ಯಕ್ಷರನ್ನಾಗಿ ಎಂಬಿ ಪಾಟೀಲರನ್ನ ಗುರುತಿಸಿದಕ್ಕೆ ಇವತ್ತು ಜಿಲ್ಲಾ ಕಾಂಗ್ರೆಸ್ ಕಮಿಟಿಯಲ್ಲಿ ಕರೆದಂತ ಈ ಒಂದು ಪತ್ರಿಕಾ ಗೋಷ್ಠಿಗೆ ನಿಮ್ಮೆಲ್ಲರೂ ಕೂಡ ಮಾಧ್ಯಮ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಪತ್ರಿಕಾ ಗೋಷ್ಠಿಯ ಉದ್ದೇಶ ಮೊದಲನೇದಾಗಿ ಎಂಬಿ ಪಾಂಡೆ ಸಾಹೇಬರಿಗೆ ಅಭಿನಂದನೆ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತ ಕೆಲವು ವಿಚಾರಗಳನ್ನು ಈ ಸಂದರ್ಭದಲ್ಲಿ ನಾನು ತಮ್ಮ ಜೊತೆ ಹಂಚಿಕೊಳ್ಳೋದು ಬಹಳ ಪ್ರಸ್ತುತ ಅಂತ ಹೇಳಿ ಭಾವಿಸಿಕೊಂಡು ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮೊದಲನೇದಾಗಿ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿರತಕ್ಕಂತ ಎಂಬಿ ಪಾಟೀಲ್ ಸಾಹೇಬರು ಸತತ 30 ವರ್ಷಗಳವರೆಗೆ ನಾನು ತಿಳಿದ 91 ರಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಜಾಯಿನ್ ಆಗಿ ಇವತ್ತಿಗೆ 30 ವರ್ಷ ಆಯ್ತು ಈ 30 ವರ್ಷದಲ್ಲಿ 5 ಸಲ ಶಾಸಕರಾಗಿ ಒಂದು ಸಲ ಲೋಕಸಭೆಯ ಸದಸ್ಯರಾಗಿ ರಾಜ್ಯದ ಮಂತ್ರಿಗಳಾಗಿ ಒಂದು ಸಲ ಗೃಹ ಮಂತ್ರಿಗಳಾಗಿ ಇನ್ನೊಂದು ಸಲ ಮಧ್ಯದಾಗಿ ನೀರಾವರಿಯ ಸಚಿವರಾಗಿ ಈ ರಾಜ್ಯ ಮರಿಲಾಡಿರತಕ್ಕಂತ ಕೆಲಸ ಮಾಡಿರತಕ್ಕಂತ ನಮಗೆಲ್ಲ ಗೊತ್ತಿರತಕ್ಕಂತ ವಿಚಾರ ಇವತ್ತು ಅವರ 30 ವರ್ಷಗಳ ಸುದೀರ್ಘ ಸೇವೆಯನ್ನ ಪರಿಗಣಿಸಿ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರತಕ್ಕಂತ ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಶ್ರೀಮತಿ ಪ್ರಿಯಾಂಕಾ ಗಾಂಧಿ ವಡ್ರಾ ಅವರು ರಾಜ್ಯ ನಾಯಕರಾಗಿರತಕ್ಕಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಡಿಕೆ ಶಿವಕುಮಾರ್ ಸಾಹೇಬರು ಮಲ್ಲಿಕಾರ್ಜುನ ಖರ್ಗೆ ಅವರು ಹೀಗೆ ಅನೇಕ ಎಲ್ಲ ಹಿರಿಯರು ಕೂಡ ಒಮ್ಮತದಿಂದ ಇವತ್ತು ರಾಜ್ಯ ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದಕ್ಕೆ ತಮ್ಮೆಲ್ಲರ ಮೂಲಕ ನಾನು ಅವರನ್ನು ಅಭಿನಂದಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಒಂದು ಎರಡನೇದಾಗಿ ಮಹಿಳಾ ವಿಶ್ವವಿದ್ಯಾಲಯ ಪ್ರಾರಂಭ ಯಾವಾಗ ಆಯಿತು ಅನ್ನೋದ್ರ ಬಗ್ಗೆ ನಮಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ 1999 ರಲ್ಲಿ ನಾನು ಕೂಡ ಶಾಸಕನಾಗಿದ್ದೆ ಆ ಸಂದರ್ಭದಲ್ಲಿ ಸನ್ಮಾನ್ಯ ಎಸ್ ಎಂ ಕೃಷ್ಣಾರವರು ಮುಖ್ಯಮಂತ್ರಿಗಳಾಗಿದ್ದರು ಅವರ ಮೊದಲನೇ ಬಜೆಟ್ ನಲ್ಲಿ ಏನು ಮೊದಲನೇ 1999 ಮೊದಲನೇ ಒಂದು ಬಜೆಟ್ ಘೋಷಣೆ ಮಾಡಿದ್ರು ಆ ಬಜೆಟ್ ನಲ್ಲಿ ಸ್ಪಷ್ಟವಾಗಿ ಬಿಜಾಪುರಕ್ಕೆ ಒಂದು ಮಹಿಳಾ ವಿಶ್ವವಿದ್ಯಾಲಯನ ಕೊಡ್ತೇವೆ ಅಂತಕಂತದನ್ನ ಬಜೆಟ್ ನಲ್ಲಿ ಹೇಳಿದ್ರು ಆಗಿರತಕ್ಕಂತ ಮಾಧ್ಯಮದ ಮಿತ್ರರಿಗೆ ಬಹುಶಃ ಗೊತ್ತಿರಬಹುದು ಇದಾದ್ಮೇಲೆ ನಮ್ಮ ಪಕ್ಷದ ಅಧ್ಯಕ್ಷನಾಗಿರತಕ್ಕಂತ ಶ್ರೀಮತಿ ಸೋನಿಯಾ ಗಾಂಧಿ ಅವರನ್ನು ಕರೆಸಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿ ಅವರಿಂದ ಉದ್ಘಾಟನೆಯನ್ನು ಕೂಡ ಮಾಡಿಸಲಾಯಿತು ಮುಂದೆ ವಿಶ್ವವಿದ್ಯಾಲಯಕ್ಕೆ ಪ್ರಾರಂಭದಲ್ಲಿ ಬೇಕಾಗಿರತಕ್ಕಂತ ಎಲ್ಲ ಸಂಪನ್ಮೂಲಗಳನ್ನು ಎಸ್ ಎಂ ಕೃಷ್ಣ ಸರ್ಕಾರ ಮತ್ತು ಆಗಿನ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರು ಒದಗಿಸಿಕೊಟ್ಟಿರತಕ್ಕಂಥದ್ದನ್ನು ನಾವು ಜಿಲ್ಲೆಯ ಜನತೆ ಯಾವತ್ತೂ ಕೂಡ ಮರಿಬಾರದು ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಸನ್ಮಾನ್ಯ ಕಾಜೋಡ್ ಅವರು ನಾವು ಪದೇ ಪದೇ ಆ ವಿಷಯಕ್ಕೆ ಹೋಗಬಾರದು ಅಂತ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಕೆ ಲಿಯೇ ಯೂಟ್ಯೂಬ್ ಎಕ್ಸ್ಪ್ರೆಸ್ ಕೋ ಸಬ್ಸ್ಕ್ರೈಬ್ ಕೀಜಿಯೇ ಸಾಥ್ ಮೇ ಬೆಲ್ ಐಕಾನ್ ಕೋ ಭೀ ಕ್ಲಿಕ್ ಕೀಜಿಯೇ ಸಾಥ್ ಹೀ ಸಾಥ್ ಲೈಕ್ ಶೇರ್ ಔರ್ ಕಮೆಂಟ್ ಕರ್ನಾ ನಾ ಭೂಲಿಯೇ